ಪ್ರಜಾಪ್ರಭುತ್ವದ ಹಬ್ಬವಾಗಿದೆ. ಅದು ಎಲ್ಲರೂ ಕಡ್ಡಾಯವಾಗಿ ಮಾಡಬೇಕಾದಂಥದ್ದು ಕರ್ತವ್ಯ. ದೇಶಕ್ಕೆ ನಾವು ಒಂದು ತೆರಿಗೆ ಕಟ್ಟುವ ಮೂಲಕ ದೇಶದ ಒಂದು ಅಭಿವೃದ್ಧಿ ಸಾಧಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ. ಒಂದು ಒಳ್ಳೆಯ ಜನಪ್ರತಿನಿಧಿ, ಒಬ್ಬ ಆಡಳಿತ ಹೇಗೆ ಒಂದು ರಾಷ್ಟ್ರಕ್ಕೆ ಮತ್ತು ತನ್ನ ಕ್ಷೇತ್ರದ ಪ್ರತಿನಿಧಿಸುವ ಕ್ಷೇತ್ರಕ್ಕೆ ಹೇಗೆ ಅವನು ಆಡಳಿತ ಕೊಡ್ತಾನೆ ಅನ್ನೋದು ಈ ಪ್ರಜಾಪ್ರಭುತ್ವದಲ್ಲಿ ಮತದಾನದಿಂದ ನಾವು ತಿಳಿಯಬಹುದು. ಮತದಾನದಲ್ಲಿ ಎರಡು ರೀತಿಯ ಮತದಾನ, ಒಂದು ಪ್ರತ್ಯಕ್ಷ ಮತದಾನ, ಇನ್ನೊಂದು ಪರೋಕ್ಷ ಮತದಾನ. ಪ್ರತ್ಯಕ್ಷನೇ ನಾವೆಲ್ಲ ಜನಸಾಮಾನ್ಯನ ಮಾಡುವಂಥ ಒಂದು ಮತದಾನ. ಪರೋಕ್ಷ ಮತದಾನ ಅಂತ ಹೇಳಿದ್ರೆ ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳು ಮಾಡುವ ಮತದಾನ. ಮತದಾನದಲ್ಲಿ ಒಂದು ಪ್ರಜಾಪ್ರಭುತ್ವದ ಹಬ್ಬವೇ ಆಗಿದೆ. ಮತದಾನದಲ್ಲಿ ಈಗ ಏನು ನಡೀತಿದೆ ಅಂದರೆ, ಈಗ ಆಸೆ, ಆಮಿಷ ಮತ್ತು ಕೆಲವೊಂದೊಂದು ಅವರ ಆಶ್ವಾಸನೆ ಕೊಟ್ಟಿಟ್ಟು ಅದಕ್ಕೆ ಎಲ್ಲ ಬಲಿಯಾಗ್ತದೆ. ಅದನ್ನು ನಾವು ನೋಡಬಾರ್ದು. ಅವರು ಹೇಗೆ ಅಭಿವೃದ್ಧಿ ತರ್ತಾರೆ, ಸರ್ಕಾರ ಹೇಗೆ ನಡೆಸ್ತಾರೆ, ಅದ್ರ ಮೇಲೆ ನಾವು ಅವ್ರಿಗೆ ಓಟ್ ಹಾಕಬೇಕು. ಯಾಕಂದರೆ ಒಂದು ಮತನಕೊಂಡು ಒಬ್ಬರನ್ನ ಗೆಲ್ಲಿಸ್ಬೋದು, ಒಬ್ಬರನ್ನ ಸೋಲಿಸ್ಬೋದು. ಅದರಿಂದ ಪ್ರಜಾಪ್ರಭುತ್ವ ಶಕ್ತಿ, ಪ್ರಜೆಗಳೇ ಇಲ್ಲಿನ ಪ್ರಭು. ಆದರೆ ಅವನೇ ಒಂದು ಸಾರ್ವಭೌಮ ಅಧಿಕಾರ ಆಗಿರ್ತಾನೆ. ಆ ಉದ್ದೇಶದಿಂದ ನಾವು ಓಟ್ ಹಾಕಬೇಕು. ಯಾಕೆ ಓಟ್ ಹಾಕಬೇಕಂದ್ರೆ, ಈಗ ನಾವು ಯಾರು ಒಂದು ಮನೆಯಲ್ಲಿ ಚರಂಡಿ ವ್ಯವಸ್ಥೆನೋ ಏನೋ ಮನೆ ಏನೋ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ನಾವು ಒಬ್ಬ ಅಧಿಕಾರಿನ ಹೋಗಿ ಕೇಳಿದಾಗ ಅವರು ಮಾಡ್ತೀನಿ ಅಂತ ಹೇಳ್ಬೋದು, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬೋದು. ಅದೇ ನಾವೊಬ್ಬ ಅಧಿಕಾರಿನ ಹೋಗಿ ಕೇಳಿದಾಗ ಅವ್ರಿಗೆ ಅನಿಸುತ್ತೆ, ಯಾಕಂದರೆ ನಾವು ಇವ್ರಿಗೆ ಓಟ್ ಹಾಕಿಲ್ಲ ಅಂದರೆ, ನಾವು ಇವ್ರಿಗೆ ಏನೋ ಒಂದು ಸಹಾಯ ಮಾಡಿಲ್ಲ ಅಂದರೆ ಅವ್ರು ನಮಗೆ ಮುಂದೆ ಓಟ್ ಹಾಕಲ್ಲ, ನಮ್ಮ ಅಧಿಕಾರದಿಂದ ಕೆಳಗಿಳಿಸೋದಂತ. ಒಬ್ಬರ ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರ ಇರೋದು ಪ್ರಜಾಪ್ರಭುತ್ವ ಅಧಿಕಾರದಲ್ಲಿ ಮಾತ್ರ. ಆದ್ದರಿಂದ ಮತದಾನದಲ್ಲಿ ಈಗ ಯುವಕರು, ಈಗ ಯೂತ್ಸು ಅವರು ಮುಂದೆ ಬರಬೇಕು. ಅದರಿಂದ ಮತದಾನವನ್ನು ಮಾಡಬೇಕಾದ್ರೆ ಅವರೇ, ಯುವಕರೇ ಮುಂದಿನ ಶಕ್ತಿಶಾಲಿ ದೇಶವನ್ನು ನಿರ್ಮಿಸೋದು ತುಂಬ ಅಗತ್ಯವಿದೆ. ಸೊ ಈಗ ಮತದಾನದಲ್ಲಿ ಅವರು ಚುನಾವಣಾ ಆಯೋಗವನ್ನು ಈಗ ಪ್ರಸ್ತುತಪಡಿಸೋದು, ಹಾಗೆ ವಯಸ್ಸಾದವರಿಗೆ ಮನೆಯಲ್ಲೇ ಮತದಾನ ಮಾಡೋದಿರ್ಬೋದು, ಈಗ ತನ್ನ ಪ್ರದೇಶದಲ್ಲಿ ಬೇರೆ ಪ್ರದೇಶಕ್ಕೆ ವೋಟಿಂಗ್ ಮಾಡೋದಿರ್ಬೋದು, ಅಂತಹ ವ್ಯವಸ್ಥೆನಲ್ಲೇ ಈಗ ತಂದಿದೆ. ಮತದಾನ ಅನ್ನೋದು ಒಂದು ಅತ್ಯದ್ಭುತ ಒಂದು ಪ್ರಜಾಪ್ರಭುತ್ವ ಹಬ್ಬವೇ ಆಗಿದೆ. ಅದರಿಂದ ಮತದಾನ ಅನ್ನೋದು ತುಂಬ ಅಗತ್ಯವಾದದ್ದು, ಎಲ್ಲರೂ ಮಾಡಲೇಬೇಕು.